ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ, ನಮ್ಮ ಚಿತ್ರತಂಡಕ್ಕೂ ಮತ್ತು ಎಲ್ಲ ಕಲಾವಿದರಿಗೂ ಮತ್ತು ಎಲ್ಲರಿಗೂ ಗುರು ಹಿರಿಯರಿಗೂ ಮತ್ತು ಕಿರಿಯರಿಗೂ ಎಲ್ರಿಗೂ ಸ್ವಾಗತ ಮತ್ತು ನಮಸ್ಕಾರಗಳು. ಮೇಘರಾಜ್ ಮೂವೀಸ್ ನಮ್ಮ ಸಂಸ್ಥೆ, ಮೇಘರಾಜ್ ಮೂವೀಸಿಂದ ಇದು ನಮ್ಮ ಮೊದಲನೇ ಸಿನಿಮಾ ಪ್ರಭುತ್ವ. ಪ್ರಭುತ್ವ ಬಗ್ಗೆ ಆಲ್ರೆಡಿ ನಮ್ಮ ತಂದೆ ಸಾಕಷ್ಟು ಹೇಳಿಬಿಟ್ಟಿದ್ದಾರೆ. ಅವರು ನನ್ನ ತಂದೆ ಮೇಘರಳ್ಳಿ ಶಿವರಾಜ್, ಐ ಮೀನ್ ಶಿವಕುಮಾರ್, ಅವ್ರದ್ದು ಅವರೇ ಕತೆ ಬರೆದಿರೋದು. ಅವ್ರದ್ದೊಂದು ಪುಟ್ಟ ಕನಸನ್ನು ಈ ದೊಡ್ಡ ಮಟ್ಟಕ್ಕೆ ಈ ಹಂತಕ್ಕೆ ತಂದಿರೋ ಎಲ್ಲ ಕಾರಣಕರ್ತರಾದ ನಮ್ಮ ಮೇನ್ ಡೈರೆಕ್ಟರ್ ರಂಗನಾಥ್ ಸರ್ ಅವರು ಮತ್ತು ವಿನಯ್ ಸರ್ ಅವರು, ಕ್ಯಾಮ್ರಾಮನ್ ಸರ್ ಮತ್ತು ಎಡಿಟರ್ ಸರ್, ಇವರು ಇಷ್ಟು ಜನನೂ ನಮಗೆ ಪಿಲ್ಲರ್ ಆಗಿ ನಿಂತು ಸಿನಿಮಾನ ನಿಲ್ಲಿಸಿದ್ದಾರೆ. ಆ ಕನಸನ್ನು ನಮ್ಮ ತಂದೆಯ ಮುಖದಲ್ಲಿ ಆ ಖುಷಿ ನೋಡ್ಬೋದು. ಆ ಎಂಥೂಸಿಯಾಸಮು, ಅವ್ರು ತುಂಬ ಪ್ಯಾಷನೇಟು, ಅವ್ರನ್ನ ಅವ್ರು ಮಾತಾಡೋದ್ರಲ್ಲೇ ಕೇಳಿಸ್ಕೊಂಡಿದ್ದೀರಾ. ಅವರೆಲ್ಲ ಆಡೋ ವಯಸ್ಸಲ್ಲಿ ಆಟಾಡ್ಬಿಡ್ತಾರೆ, ನಮಗೆಲ್ಲ ಮಾಡೋಕ್ಕೆ ಬಿಟ್ಟಿಲ್ಲ ಅವಾಗ, ಇವತ್ತು ಗೊತ್ತಾಗ್ತಾ ಇದೆ. ನೋಡೋಣ, ಇವಾಗ ಮಾಡೋ ವಯಸ್ಸು ಹೋಗ್ಬಿಟ್ಟಿದೆ ನಮಗೆ. ಎಂಟು ಗಂಟೆ ಶೋ ಆಗಿರಲಿ, ಯಾವುದೇ ಶೋ ಆಗಿರಲಿ ಸರ್, ಇರಲಿ ಇರಲಿ ಸರ್, ಅವಾಗ ಅಲ್ಲಲ್ಲ, ಅವಾಗ ಏನು ಗೊತ್ತಾ ಸರ್, ಅವಾಗ ಏನು ಗೊತ್ತಾ ಸರ್, ನಾವು ನೋಡೋ ರೀತಿ ಹಿಂಗೆ ಸರ್, ನಾವಿದ್ದೀವಿ ನಾಲ್ಕು ಜನ ಗಂಡುಮಕ್ಳು, ನಮ್ಮನ್ನು ಹೆಣ್ಮಕ್ಳ ಥರ ಬೆಳೆಸಿದ್ರು. ಸ್ಕೂಲ್ 5 ಗಂಟೆಗೆ ಬಿಡ್ತಾ, 5:30 ಗೇಟ್ ಲಾಕು, ಇನ್ನು ಮುಗಿತಲ್ಲಿಗೆ ಕತೆ. ಏನು ಮಾಡ್ತೀರಾ ಈಗ, ನಮ್ಮ 3 ಜನ ಅಣ್ಣ ತಂದ್ರೆ ಎಲ್ಲರೂ ಚೆನ್ನಾಗಿದ್ರು, ಸಾಫ್ಟ್ ಆಗಿದ್ರು, ಅವ್ರ ಬೇರೆ ಬೇರೆ ಕೆಲಸಕ್ಕೆ ಹೋದ್ರೆ ನಾನು ಹಿಂಗಾಗ್ಬಿಟ್ಟೆ ಅಷ್ಟೇ. ಬಟ್ ನಾನು ಹಂಗಾಗಬಾರ್ದು, ಇವನು ಹಗ್ಗ ಕಟ್ಬಿಟ್ಟು ಕೆಳಗಡೆ ಇಳಿಬಾರ್ದು ಅಂದ್ಬಿಟ್ಟು ನಾನೇ ಏನು ಮಾಡ್ತಾ ಇದ್ದೆ ನೋಡಪ್ಪ, ಸಿನಿಮಾ ತುಂಬ ಚೆನ್ನಾಗಿದೆ, ಬರ್ತೀಯಾ ಜೊತೆಲೆ ಬಾ. ನಾನು ಯಾವಾಗ ಹೋದ್ರೂ ಬಾಲ್ಕನಿನೇ, ಇವನು ಯಾವಾಗ ಹೋದ್ರು ಗಾಂಧಿ ಕ್ಲಾಸ್, ಯಾಕಂದರೆ ಇವನಿಗೆ ಕ್ರೌಡ್ ಜೊತೆ ಇಷ್ಟ. ವೆರಿ ಫಸ್ಟ್ ಮೂವಿ, ಯಾವುದೇ ಸಿನಿಮಾಗಳಾಗಿರಲಿ, ಅದು ಯಾವುದೇ ಲ್ಯಾಂಗ್ವೇಜ್ ಅಂತಲ್ಲ, ನಾನೇ ಬೆಳಗಿನ ಜಾವ 5 ಗಂಟೆ ಟಿಕೆಟ್ ನಾನೇ ಬುಕ್ ಮಾಡ್ತೀನಿ, ಅಲ್ಲಿ ಯಾವುದೇ ಥಿಯೇಟರ್ ಆಗಿರಲಿ, ಇಬ್ರು ಜೊತೆಲಿ ಹೋಗ್ತೀವಿ, ಜೊತೆಲಿ ಬರ್ತೀವಿ. ಇವನಾದ್ಮೇಲೆ ಇನ್ನೂ ಸಿನಿಮಾ ಚೆನ್ನಾಗಿದ್ರೆ ಈಗ ದಿನವೆಲ್ಲ ನೋಡ್ತಾ ಇರ್ತಾನೆ, ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ನೋಡ್ತಾನೆ ಇರ್ತಾನೆ. ಹಾಗಾಗಿ ಅವ್ನಿಗೆ ಇಂಟ್ರೆಸ್ಟ್ ಬಂದಿದೆ, ಸರಿ ನನ್ನ ಪ್ರೊಡಕ್ಷನನ್ನು ಇವ್ನು ಇನ್ಚಾರ್ಜ್ ಕೊಟ್ಟಿದ್ದೀನಿ, ಚೆನ್ನಾಗಿ ನಡೆಸ್ಕೊಂಡೋಗ್ಲಿ ಅಂತ ನಮ್ಮ ಬ್ಯಾನರ್ನ ಉಳಿಸ್ತಾನೆ ಅನ್ನೋ ನಂಬಿಕೆ ಇದೆ. ಮಾತಾಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಕಾಂಪೌಂಡ್ ಹಾರಬಾರ್ದು ಅಂತಲೇ ಟಿಕೆಟ್ ಬುಕ್ ಮಾಡಿದ್ದಾರೆ. ಥ್ಯಾಂಕ್ ಯು. ಮತ್ತು ಮೇಯ್ನಾಗಿ ನಮ್ಮ ಸಿನಿಮಾಗೆ ಜೀವ ತುಂಬಿರೋ ಎಲ್ಲ ಕಲಾವಿದರಿಗೂ, ಎಲ್ಲ ದೊಡ್ಡ ದೊಡ್ಡವರೇ ಮಾಡಿದ್ದಾರೆ. ತುಂಬ ದೊಡ್ಡ ವೆಚ್ಚದಲ್ಲಿ ಸಿನಿಮಾ ಮಾಡಿದ್ದೀವಿ, ದೊಡ್ಡ ವೆಚ್ಚನ ನೀವು ಇಲ್ಲಿ ಪೋಸ್ಟರಲ್ಲೇ ನೋಡ್ಬೋದು, ಸುಮಾರು ಜನ ಮಾಡಿದ್ದಾರೆ. ಬಟ್ ಯಾವತ್ತೂ ನಮಗೆ ಕಲಾವಿದರು ಇಷ್ಟು ಜನ ಹಾಕೊಂಡು ಮಾಡಿದ್ದೀವಿ ಅನ್ನೋ ಭಾರ ಅನಿಸ್ಲಿಲ್ಲ ನಮ್ಗೆ. ಅವರಿಂದ ಒಂದು ಕಿಂಚಿತ ನಮಗೆ ತೊಂದರೆ ಆಗಿಲ್ಲ, ಎಲ್ಲರೂ ಫ್ರೆಂಡ್ಲಿ ಆಗಿ ನಾವೇನು ಆ್ಯಕ್ಟ್ರಾಗಿ ಮೀಟ್ ಆದ್ವಿ, ಟೆಕ್ನಿಷಿಯನಾಗಿ ಎಲ್ಲರೂ ಮೀಟ್ ಮಾಡಿದ್ವಿ, ಇವತ್ತೆಲ್ಲರೂ ಫ್ಯಾಮಿಲಿ ಆಗಿದ್ದಾರೆ, ಹಿಂಗೆ ಒಗ್ಗೂಡ್ಕೊಂಡು ಹಿಂಗೆ ಜೊತೆಗೆ ಹೋಗೋಣ ಅನ್ನೋದು ಕೇಳ್ಕೊತೀನಿ. ಆಮೇಲೆ ಟ್ರೈಲರ್ ಬಗ್ಗೆ ಹೇಳಬೇಕು ಅಂದರೆ, ಟ್ರೈಲರಲ್ಲಿ ಸುಮಾರು 200 ಶಾರ್ಟ್ಸ್ಗಳನ್ನ ಕೂರಿಸಿದ್ದಾರೆ. ಅದು 2.5 ನಿಮಿಷದಲ್ಲಿ ಕೂರಿಸೋಂಥ ಪ್ರಯತ್ನ ತುಂಬಾ ಕಷ್ಟ ಇದೆ. ಅದಕ್ಕೆ ಮೇನ್ ಕ್ರೆಡಿಟ್ಸು ನಮ್ಮ ರಂಗನಾಥ್ ಸರು, ವಿನಯ್ ಸರು, ಮತ್ತು ಎಡಿಟರ್ ಸರ್ ರುದ್ರೇಶ್ ಅವ್ರಿಗೂ ಕ್ರೆಡಿಟ್ಸ್ ಹೋಗಬೇಕು. ಅವ್ರು ಇವತ್ತು ಬಂದಿಲ್ಲ, ಬರಬೇಕಿತ್ತು, ಬಟ್ ಮೇನ್ ಕ್ರೆಡಿಟ್ಸ್ ಎಲ್ಲ ಇವ್ರಿಗೆ ಸೇರಿಸಲುತ್ತೆ. ಅದಕ್ಕೆ ದಮ್ ಅಂತ ಕೂರಿಸಿರೋವಂಥದ್ದು, ದಮ್ ಅಂತ ಪದಕ್ಕೆ ಅರ್ಥ ಕೊಟ್ಟು ಡೈಲಾಗ್ಸ್ಗೆ ಇವರು, ವಿನಯ್ ಸರ್ ಮತ್ತು ರೀ ರೆಕಾರ್ಡಿಂಗ್ ಮಾಡಿರೋ ನಮ್ಮ ಆನಂದ್ ಸರ್ ಅವ್ರಿಗೆ ರಿಯಲಿ ಥ್ಯಾಂಕ್ ಯು. ಕೊನೆಯದಾಗಿ ಜಾಸ್ತಿ ಟೈಮ್ ತೊಗೊಳ್ದೆ, ಐ ವುಡ್ ಲೈಕ್ ಟು ಥ್ಯಾಂಕ್ ಇವತ್ತು ಆರ್ಗನೈಸ್ ಮಾಡಿರೋ MMB ಲೆಗಸಿಗೆ ಮತ್ತು ನಮ್ಮ ಆ್ಯಂಕರ್ಗೆ ಮತ್ತು ನಮ್ಮ ಸುಧೀಂದ್ರ ವೆಂಕಟೇಶ್ ಸರ್ಗೆ ಮತ್ತು ಜೇಂಕಾರ್ ಸರ್, ಜೇಂಕಾರ್ ಭರತ್ ಸರ್ ಬಂದಿದ್ದಾರೆ ಮತ್ತು ನಮ್ಮ ಡಿಸ್ಟ್ರಿಬ್ಯೂಟರ್ ಸರ್ ಬಂದಿದ್ದಾರೆ ಹೇಮಂತ್ ಅವರು, ಇವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನಮ್ಮ ಸಿನಿಮಾಗೆ ಹೀಗೆ ಬೆಂಬಲ ನೀಡಿ, ಹೀಗೆ ಟ್ರೈಲರ್ ಎಲ್ಲರೂ ನೋಡಿ, ಎಲ್ರಿಗೂ ಶೇರ್ ಮಾಡಿ, ನಮಗೂ ಇಷ್ಟ ಆಗಿದೆ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.